ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿನ್ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರೂ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿದ್ರೆ ಅದು ಸ್ವಲ್ಪನೂ ಸೇಫ್ ಇಲ್ಲ, ಜೊತೆಗೆ ಜಿ ಬಿ ವಾಟ್ಸಪ್ ಏನಾದ್ರೂ ಯೂಸ್ ಮಾಡ್ತಿದ್ರೆ ಇನ್ನೂ ಸೇಫ್ ಇಲ್ಲ ಗೈಸ್. ಯಾವ ರೀತಿ ಮತ್ತೆ ನೀವೇನಾದ್ರೂ ಜಿ ಬಿ ವಾಟ್ಸಪ್ ನ ಯೂಸ್ ಮಾಡ್ತಿದ್ರೆ ಇವತ್ತಿನ ನೋಡೋಣ, ಫುಲ್ ಕ್ಲಿಯರ್ ಆಗಿ ನೋಡ್ಬೇಕು ಎಲ್ಲಾನು. ಇವತ್ತು ಏನೇನ ಪ್ರಾಬ್ಲಮ್ಸ್ ಆಗ್ತಿದ್ದಾವೆ ಎಲ್ಲಾನು ಇವತ್ತಿನ ನೋಡೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಕ್ರೋಮ್ ಬ್ರೌಸರ್ನು ಅಷ್ಟೇ ಗೈಸ್, ಬನ್ನಿ ಏನೇನ ಪ್ರಾಬ್ಲಮ್ಸ್ ಆಗಿದಾವೆ, ಎಷ್ಟೆಷ್ಟು ಅಂದ್ರೆ ವಲ್ನರಬಿಲಿಟೀಸ್ ಇದಾವೆ ಅನ್ನೋದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ. ವಿಡಿಯೋಸ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಕನ್ನಡದ ಒಂದು ಸಪೋರ್ಟ್ ಮಾಡಿ. ಸೋಕೆನ ಇವಾಗ ಬನ್ನಿ, ಇವಾಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಿಡೋಣ. ಕ್ರೋಮ್ ಬ್ರೌಸರ್ ಅಲ್ಲಿ ಎಷ್ಟು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕ್ರೋಮ್ ಬ್ರೌಸರ್ ನ ಯೂಸ್ ಮಾಡ್ತಿದ್ರೆ ಇತ್ತೀಚೆಗಂತೂ ತುಂಬಾನೇ ನ್ಯೂಸ್ ಬರ್ತಿದಾವೆ, ಕ್ರೋಮ್ ಬ್ರೌಸರ್ ಹ್ಯಾಕರ್ಸ್ ಜೊತೆಗೆ ವೈರಸ್ ಬರ್ತಿದೆ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಜೊತೆಗೆ ಏನಾಗಿದೆ ಅಂದ್ರೆ ಕ್ರೋಮ್ ಬ್ರೌಸರ್ ಅಲ್ಲಿ ವಲ್ನರಬಿಲಿಟೀಸ್ ನ ಚೆಕ್ ಮಾಡ್ತಾರೆ. ಇವಾಗ ನೋಡಿ ಗೈಸ್, ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ, ಕ್ರೋಮ್ ಬ್ರೌಸರ್ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಗೈಸ್. ಅಂದ್ರೆ ಕ್ರೋಮ್ ಬ್ರೌಸರ್ ನ ಹ್ಯಾಕರ್ ಹ್ಯಾಕ್ ಮಾಡ್ಕೊಂಡು ಮಾಲ್ವೇರ್, ಅದೇ ಹೆಚ್ಚಾಗಿ ಮಾಲ್ವೇರ್ ಆಪ್ಸ್ ಗಳು ಬಂದು ಅದನ್ನ ಬ್ರೌಸರ್ ಅಂದ್ರೆ ಬ್ರೌಸರ್ ಅಲ್ಲಿ ಸೈಬರ್ ಹ್ಯಾಕಿಂಗ್ ಜಾಸ್ತಿ ಆಗ್ತಿರೋದು. ಅದಕ್ಕೋಸ್ಕರ ಅಂದ್ರೆ ವಲ್ನರಬಿಲಿಟೀಸ್ ಕ್ರೋಮ್ ಬ್ರೌಸರ್ ಅಲ್ಲಿ ತುಂಬಾನೇ ಹೆಚ್ಚಾಗಿದೆ. ಅದ್ರ ಜೊತೆಗೆ ನೀವೇನಾದ್ರೂ ಮೊಬೈಲ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಸೇಫ್ ಗೈಸ್. ಏನಕ್ಕೋಸ್ಕರ ಅಂದ್ರೆ ವಲ್ನರಬಿಲಿಟೀಸ್ ಮೊಬೈಲ್ ಅಂದ್ರೆ ಮೊಬೈಲ್ ಕ್ರೋಮ್ ಯೂಸರ್ಸ್ ಗೆ ಸ್ವಲ್ಪ ಸೇಫ್ ಇದೆ. ಮತ್ತೆ ಪಿಸಿ ಅಂದ್ರೆ ಪಿಸಿ ಅಲ್ಲಿ ಏನು ಯೂಸ್ ಮಾಡ್ತಿದ್ರ ವಲ್ನರಬಿಲಿಟೀಸ್ ತುಂಬಾನೇ ಹೆಚ್ಚಿದೆ. ಮತ್ತೆ ಅದ್ರ ಜೊತೆಗೆ ಹ್ಯಾಕ್ ಮಾಡೋದು ಹೆಚ್ಚಾಗಿದೆ. ಅಂದ್ರೆ ಪಿಸಿ ಅಲ್ಲಿ ಯಾರು ಯೂಸ್ ಮಾಡ್ತಿದ್ರೆ, ನೀವು ಏನಾದ್ರೂ ಮೊಬೈಲ್ ಯೂಸ್ ಮಾಡ್ತಿದ್ರೆ ನೀವು ಒಂದ್ ಸ್ವಲ್ಪ ಸೇಫ್, 90% ಸೇಫ್ ಅನ್ಕೊಳ್ಳಿ ಗೈಸ್. ಇದುವರೆಗೂ ಮೊಬೈಲ್ ಅಲ್ಲಿ ಯಾವುದೇ ರೀತಿ ಹ್ಯಾಕಿಂಗ್ ಇಲ್ಲ, ಬಟ್ ಒಂದೊಳ್ಳೆ ಗುಡ್ ನ್ಯೂಸ್ ಅಲ್ವಾ ಗೈಸ್. ಅದೇ ಏನಂದ್ರೆ ಪಿ ಸಿ ಅಲ್ಲಿ ಯಾರು ಯೂಸ್ ಮಾಡ್ತಾರೆ ವಲ್ನರಬಿಲಿಟೀಸ್ ತುಂಬಾ ಹೆಚ್ಚಾಗಿದ್ದಾವೆ, ಅದ್ರ ಜೊತೆಗೆ ಸೈಬರ್ ಹ್ಯಾಕಿಂಗ್ ಇಂಥವೆಲ್ಲ ಹೆಚ್ಚಾಗಿ ನಡೀತಿದ್ದಾವೆ. ಅದಕ್ಕೋಸ್ಕರ ಏನಂದ್ರೆ ಇನ್ಫಾರ್ಮೇಶನ್, ನೀವೇನಾದ್ರೂ ಮೊಬೈಲ್ ಯೂಸ್ ಮಾಡ್ತಿದ್ರೆ ಆಲ್ಮೋಸ್ಟ್ ಅಲ್ಲಿ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ. ಏನಂದ್ರೆ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಸಿಸ್ಟಮ್ ಅಂದ್ರೆ ಸೆಕ್ಯೂರಿಟಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ. ಸೋಕೆನಾ, ಕ್ರೋಮ್ ಬ್ರೌಸರ್ನಿಂದ ನಮ್ಗೆ ಮೊಬೈಲ್ ಯೂಸರ್ಸ್ ಗೆ ಯಾವ್ದೇ ರೀತಿ ಡೇಂಜರ್ ಇಲ್ಲ, ಬಟ್ ಪಿ ಸಿ ಏನಾದ್ರೂ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಡೇಂಜರ್ ಇದೆ. ಅದಕ್ಕೋಸ್ಕರ ಏನಂದ್ರೆ ಅವರು ಕೂಡ ಕ್ರೋಮ್ ಬ್ರೌಸರ್ ಅಲ್ಲಿ ಸೇಫ್ ಇಲ್ಲ ಅನ್ಕೊಂಬೋದು, ಬಟ್ ಎಲ್ಲಾನು ಅಲರ್ಟ್ ಆಗಿದ್ರೆ ನಾವು ಸೇಫ್ ಇರ್ಬೋದು. ಕ್ರೋಮ್ ಬ್ರೌಸರ್ ನ ನೀವು ಒಂದ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಓಕೆನಾ, ಪಿ ಸಿ ಯೂಸರ್ಸ್ ಗೆ ಒಂದ್ ಸ್ವಲ್ಪ ಸೇಫ್ ಇಲ್ಲ ಗೈಸ್. ಅದಕ್ಕೋಸ್ಕರ ಅಂದ್ರೆ ಕ್ರೋಮ್ ಬ್ರೌಸರ್ ನ ಯೂಸ್ ಮಾಡಿದ ಬಿಟ್ಟಿದ್ದಾರೆ. ಮತ್ತೆ ನೀವು ಇವಾಗ ಆಲ್ಮೋಸ್ಟ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರ ಹೆಚ್ಚಾಗಿ ಬರ್ತಿರೋದಂದ್ರೆ ವಲ್ನರಬಿಲಿಟೀಸ್ ಕ್ರೋಮ್ ಬ್ರೌಸರ್ ಅಲ್ಲಿ ಗೈಸ್. ಇದಿಷ್ಟು ಕತೆ. ಇವಾಗ ಜಿ ಬಿ ವಾಟ್ಸಪ್ ಕಡೆ ಬರೋಣ. ಜಿ ಬಿ ವಾಟ್ಸಪ್ ನೀವೇನಾದ್ರು ಯೂಸ್ ಮಾಡ್ತಿದ್ರೆ ಸ್ವಲ್ಪನೂ ಸೇಫ್ ಇಲ್ಲ ಗೈಸ್. ಆದಷ್ಟು ಪ್ಲೇ ಸ್ಟೋರ್ ಅಲ್ಲಿ ಸಿಗುವಂತ ಆಪ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಎಲ್ಲಾನು ಸಿಸ್ಟಮ್ ಟಿಕ್ಕು ಮತ್ತೆ ರೆಕಗ್ನೈಸ್ ಕೂಡ ಮಾಡಿರ್ತಾರೆ. ಜೊತೆಗೆ ಏನಂದ್ರೆ ಜಿ ಬಿ ವಾಟ್ಸಪ್ ಇತ್ತೀಚೆಗಂತೂ ತುಂಬಾನೇ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಅಂದ್ರೆ ಇವಾಗ ಡೇಟಾನ ನಮ್ಮ ಒಂದು ಡೇಟಾ ಎಲ್ಲಿ ಶೇರ್ ಆಗ್ತಿದ್ರೆ ಬೇರೆ ಕಡೆ ಕೂಡ ಶೇರ್ ಆಗ್ತಿದೆ. ಅದಕ್ಕೋಸ್ಕರ ಏನಂದ್ರೆ ಜಿ ಬಿ ವಾಟ್ಸಪ್ ಸೇಫ್ ಇಲ್ಲ ಅಂತ ಹೇಳ್ತಿದ್ವಿ. ಜಿ ಬಿ ವಾಟ್ಸಪ್ ಅಲ್ಲಿ ಹೆಂಗಾಗ್ಬಿಡುತ್ತಂದ್ರೆ ಅದು ಪ್ಲೇ ಸ್ಟೋರ್ ಇಂದ ರೆಕಗ್ನೈಸ್ ಆಗಿಲ್ಲ, ಆಲ್ಮೋಸ್ಟ್ ಅಲ್ಲಿ ಅದನ್ನ ಆಪ್ ನ ರಿಮೂವ್ ಮಾಡಿದ್ರೆ. ಬಟ್ ನೀವೇನ್ ಮಾಡಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂತೀರಾ, ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ ಗೈಸ್. ಬಾಳ ಜಿ ಬಿ ವಾಟ್ಸಪ್ ಯೂಸ್ ಮಾಡುತ್ತೆ, ಅದರಲ್ಲಿ ಏನಂದ್ರೆ ಬೆಸ್ಟ್ ಬೆಸ್ಟ್ ಫೀಚರ್ಸ್ ಇದೆ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ರೀತಿ ಅಂದ್ರೆ ಸೇಫ್ ಆಗಿ ನಮ್ಮ ಡೇಟಾನ ಶೇರ್ ಆಗ್ತಿದೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಶೇರ್ ಆದ್ರೂ ಪರವಾಗಿಲ್ಲ ಅಂದ್ರೆ ಯೂಸ್ ಮಾಡಿ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇನ್ಫಾರ್ಮೇಶನ್ ತಿಳಿಸಿದಿವೆ. ನಿಮ್ಗೇನಾದ್ರೂ ಡೇಟಾ ಶೇರ್ ಆಗ್ದಂಗೆ ನಾವು ಸೇಫ್ ಇರ್ಬೇಕು, ಎಲ್ಲಾನು ಸೇಫ್ ಇರ್ಬೇಕು ಅಂದಂಗಿದ್ರೆ ಜಿ ಪಿ ವಾಟ್ಸ್ ನ ಇವತ್ತೇ ಅನ್ಇನ್ಸ್ಟಾಲ್ ಮಾಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಮ್ಗೆ ಅವಶ್ಯಕತೆ ಇಲ್ಲ, ಪ್ಲೇ ಸ್ಟೋರ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯಾವ್ದೇ ರೀತಿ ತೊಂದರೆ ಇಲ್ಲಲ್ಲ. ಅದ್ರ ಜೊತೆಗೆ ಜಿ ಬಿ ವಾಟ್ಸ್ನ ಕೂಡ ಮುಂದೆ ಮುಂದೆ ಬ್ಯಾನ್ ಮಾಡ್ಬೋದು, ಅದ್ರ ಜೊತೆಗೆ ಏನಂದ್ರೆ ನೀವೇನಾದ್ರೂ ಮತ್ತೆ ಮತ್ತೆ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಗೆ ಲಾಗಿನ್ ಮೊಬೈಲ್ ನಂಬರ್ ಮತ್ತೆ ಮತ್ತೆ ಅದರಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಮ ಒಂದು ನಂಬರ್ ನ ಬ್ಲಾಕ್ ಮಾಡ್ಬೋದು, ಲೈಫ್ ಅಲ್ಲಿ ಜಿ ಬಿ ವಾಟ್ಸಪ್ ಗೆ ಲಾಗಿನ್ ಆಗೋಕ್ಕಾಗಲ್ಲ. ಇದಿಷ್ಟು ಕತೆ ಗೈಸ್. ನಿಮ್ಗೇನಾದ್ರು ಜಿ ಬಿ ವಾಟ್ಸಪ್ ಸ್ವಲ್ಪ ಡೇಟಾ ಅನ್ನೋದು ಶೇರ್ ಆಗ್ಬಾರ್ದು ಅಂತ ಅನ್ನೋ ಉದ್ದೇಶ ಇದ್ರೆ ನೀವು ಜಿ ಬಿ ವಾಟ್ಸಪ್ನ ಇವತ್ತು ಅನ್ಇನ್ಸ್ಟಾಲ್ ಮಾಡಿ ನಾರ್ಮಲ್ ವಾಟ್ಸಪ್ ಯೂಸ್ ಮಾಡಿ ಗೈಸ್. ಇತ್ತೀಚೆಗಂತೂ ಹೊಸ ಹೊಸ ಅಪ್ಡೇಟ್ಸ್ ಬರ್ತಿದ್ದಾವೆ, ಎಲ್ಲನೂ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಒಳ್ಳೆ ಫೀಚರ್ಸ್ ಕೊಡ್ಬೋದು ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿರೋ ವಾಟ್ಸಪ್ ಆ್ಯಪ್. ಇದಿಷ್ಟು ಕತೆ ಗೈಸ್. ಮತ್ತೆ ಅದ್ರ ಜೊತೆಗೆ ಕ್ರೋಮ್ ಬ್ರೌಸರು ಬ್ಯಾನ್ ಮಾಡ್ಬೋದಾಗಿತ್ತು. ಏನಕ್ಕೋಸ್ಕರ ಬ್ಯಾನ್ ಮಾಡ್ತಾರೆ, ದೊಡ್ಡ ಕಂಪ್ನಿ ಗೈಸ್ ಅವು. ಫಾರ್ ಎಕ್ಸಾಂಪಲ್ ಇವಾಗ ಟಿಕ್ಟಾಕ್ ಅಂದ್ರೆ ಒಂದು ಒಳ್ಳೆ ದೊಡ್ಡ ಕಂಪ್ನಿನೇ. ಅದ್ರ ಜೊತೆಗೆ ಸಿಂಪಲ್ ಆಪ್ಸ್ ಗಳನ್ನ ಆಲ್ಮೋಸ್ಟ್ ಅಲ್ಲಿ ಇವಾಗ ಫ್ರೀ ಫೈರ್ ಆಗಿರ್ಬೋದು, ಬಿ ಜಿ ಎಂ ಆಗಿದ್ದು ಇಂಥದನ್ನೆಲ್ಲ ಏನ್ ಮಾಡಿದ್ರೆ ತೆಗೆದು ಬಿಸಾಕಿದ್ದಾರೆ. ಅವು ದೊಡ್ಡ ಕಂಪ್ನಿಗಳೇ. ಅದ್ರ ಜೊತೆಗೆ ಕ್ರೋಮ್ ಬ್ರೌಸರ್ ಇನ್ನೂ ದೊಡ್ಡ ಕಂಪ್ನಿ ಗೈಸ್, ಆಲ್ರೆಡಿ ಬೆಳೆದು ನಿಂತಿದೆ ಆ ದೊಡ್ಡ ಕಂಪ್ನಿ. ಅಂದ್ರೆ ಅದನ್ನು ಕೂಡ ಬ್ಯಾನ್ ಮಾಡ್ಬೋದಾಗಿತ್ತು. ಲೈಫ್ ಅಲ್ಲಿ ನೋಡೋಣ ಇನ್ನು ಮುಂದೆ ಬ್ಯಾನ್ ಆಗುತ್ತೋ ಇಲ್ಲ ಹೇಳಕ್ ಕನ್ಫರ್ಮ್ ಹೇಳಕ್ಕಾಗಲ್ಲ. ದೊಡ್ಡ ಕಂಪ್ನಿ ಗೈಸ್ ಎಷ್ಟು ಬೇಕಷ್ಟು ಮನಿನ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಎಲ್ಲಾನು ಅದೇನೋ ಮುಚ್ಚಿರ್ತಾರಂತಲ್ಲ ಆ ರೀತಿ ಎಲ್ಲ ಮಾಡ್ತಾರೆ. ಬಟ್ ಸಣ್ಣ ಸಣ್ಣ ಆಪ್ಸ್ ಗಳನ್ನು ಯಾವ ರೀತಿ
ಬಟ್ ಮೊಬೈಲ್ ಯೂಸರ್ಸ್ಗೆ ಒಂದು ಸ್ವಲ್ಪ ಸೇಫ್ ಇರುತ್ತೆ, ಅದಕ್ಕೋಸ್ಕರ ಇವತ್ತಿನ ಇನ್ಫಾರ್ಮೇಶನ್ ತಿಳ್ಸ್ಕೊಂಕೊಡೋಣ ಅಂತ ತಿಳ್ಸ್ಕೊಂಕೊಟ್ಟಿದ್ದೇವೆ. ಇವತ್ತಿನ ವಿಡಿಯೋ ನಿಮ್ಗೇನಾದ್ರು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದ್ರೆ ಇವಾಗಲೂ ಒಂದು ಲೈಕ್ ಗೈಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಆಗಲಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.